नमस्कार रि गुरु कन्नड क्रिकेट मग चानल गे तमगेल्ल स्वागत बन्नि इवत्तिन विषय बग्गे चर्चे माड्तीनि अंद्रे भारत मत्ते वेस्ट इंडीज विरुद्ध एरडु टेस्ट पंद्य कूड आडक्के मत्ते रेडी आगिद्दारे मत्ते स्क्वाड कूड डेंजर आदंत स्क्वाड रेडी माड्कोंडिद्दारे हागेने नम्म भारत तंड इवाग मत्ते पॉइंट टेबल पट्टि मेलक्के होगबेकाद्रे ई पंद्य गेल्लेबेकु याकंद्रे स्नेहितरे इवाग आस्ट्रेलिया कूड निन्ने ताने ओंदु अद्भुतवाद इंग्लेंड विरुद्ध एरडु विकेट गळिंद गेद्दु मत्ते एरडने स्थानक्के इद्दारे मोदल स्थानक्के बांग्लादेश अफगानिस्तान विरुद्ध बिग मार्जिन 546 रन गळिंद ದೊಡ್ಡ ಮಟ್ಟದಾಗಿ ಗೆಲುವು ಸಾಧಿಸಿದರಿಂದ ಇವಾಗ ನಮ್ಮ ಭಾರತ ತಂಡಕ್ಕೆ ಮತ್ತೆ ಸಂಕಷ್ಟ. ಯಾಕಂದರೆ ಇವಾಗ ಅವರು ಇಬ್ಬರನ್ನ ಬೀಟ್ ಮಾಡಿ ವೆಸ್ಟ್ ಇಂಡೀಸ್ ವಿರುದ್ಧದ ಒಂದು ದೊಡ್ಡ ಮಟ್ಟ ಟಾರ್ಗೆಟ್ನಿಂದ ಗೆದ್ದರೆ ಮಾತ್ರ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗ್ತೀವಿ. ಯಾಕಂದರೆ ಭಾರತ ತಂಡಕ್ಕೆ ಇಂಪಾರ್ಟೆಂಟ್, ಯಾಕಂದರೆ ಮೊನ್ನೆ ತಾನೇ ಒಂದು ಅಂದರೆ ಇವಾಗ WTC ಫೈನಲ್ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಸೋತೀವಿ, ಮತ್ತೆ ಫೈನಲ್ಗೆ ಹೋಗಬೇಕಾದ್ರೆ ಇದನ್ನೆಲ್ಲ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ತಂಡ. ಹಾಗಾಗಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಅಂದರೆ WTCಯ ಒಂದು ಅದ್ಭುತವಾದ ಪಂದ್ಯಗಳು ಮೊದಲ ವೆಸ್ಟ್ ಇಂಡೀಸ್ ವಿರುದ್ಧನೇ ಇದೆ ನಮ್ಮ ಭಾರತ ತಂಡ. ಅದು ಆಡಲು ಮತ್ತೆ ನಮ್ಮ ತಂಡದ ಕಡೆಯಿಂದ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ, ಪ್ಲೇಯಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ ನೋಡಿ, ರೋಹಿತ್ ಶರ್ಮಾ ಮತ್ತು ಸುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ. ಇವ್ರ ಜೊತೆ ಒಟ್ಟಾರೆಯಾಗಿ ನಾಲ್ಕು ಆಟಗಾರರು ಬೆನ್ನಾಗಿ ಅಂದರೆ ರೋಹಿತ್ ಶರ್ಮಾ ಅಂದರೆ ಇಲ್ಲಿ ಸುಭ್ಮನ್ ಗಿಲ್, ಪುಜಾರ ಮತ್ತು ವಿರಾಟ್ ಕೊಹ್ಲಿ ಅವರು ಸೂಪರ್ ಆಗಿ ನಾಲ್ಕು ಸ್ಥಾನಕ್ಕೆ ಇವರು ಪ್ಲೇಯಿಂಗ್ ಎಲ್ಲರಲ್ಲಿ ಇದ್ದೇ ಇರ್ತಾರೆ. ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೂಪರ್ ಆದಂಥ ಆಟಗಾರ. ಇವಾಗ ರೋಹಿತ್ ಶರ್ಮಾ ಒಂದು ಅವರ ಬದಲಿಗೆ ಇಲ್ಲಿ ಇನ್ನೊಬ್ಬ ಆಟಗಾರ ಸುಭ್ಮನ್ ಗಿಲ್ ಬಂದರೂ ಬರ್ಬೋದು, ಯಾಕಂದರೆ ಅವರು ಹೊರಗಡೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಹೊರಗಡೆ ಹೋಗ್ಬೋದು. ಹಾಗೆಯೇ ಇವಾಗ 5ನೇ ನಂಬರ್ಗೆ ಅಜಿಂಕ್ಯ ರಹಾನೆ ಇದ್ದಾರೆ. ಅಜಿಂಕ್ಯ ರಹಾನೆ ಅದ್ಭುತವಾದಂಥ ಪ್ಲೇಯರು. ಇವಾಗ ಈ ಕೀಪರ್ ಆಗಿ ಆಸ್ ಕೀಪರ್ ಆಗಿ ಈಶಾನ್ ಕಿಶನ್ ಬರ್ಬೋದು ಸಂದರೆ, ಯಾಕಂದರೆ ಇಲ್ಲಿ ಇನ್ನೊಬ್ಬ ಭರತ್ ಅವರು ಏನು ಕೆಲಸ ಮಾಡಿದ ಕಾರಣಕ್ಕಾಗಿ ಈಶಾನ್ ಕಿಶನ್ ಕೂಡ ಬರ್ಬೋದು ಪ್ಲೇಯಿಂಗ್ ಅಲ್ಲಿ. ಹಾಗೆಯೇ ಇವಾಗ ರವೀಂದ್ರ ಜಡೇಜಾ ಅಶ್ವಿನ್ ಅಂತೂ ಇದ್ದೇ ಇರ್ತಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಸ್ಪಿನ್ ಡಿಪಾರ್ಟ್ಮೆಂಟ್ಲಿ, ಹಾಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹಾಗೆಯೇ ಬಾಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ನಾವು ಪ್ಲೇಯಿಂಗ್ ಅಲ್ಲಿ ಹಾಗೆಯೇ ಇಲ್ಲಿ ಮಮ್ಮ ಸಿರಾಜು, ಶಾರ್ದುಲ್ ಠಾಕೂರ್, ಮಮ್ಮ ಸೆಮಿ ಮತ್ತು ಉಮೇಶ್ ಯಾದವ್ ಕೂಡ ಒಂದು ಭಾಗವಹಿಸ್ತಾರೆ ಪ್ಲೇಯಿಂಗ್ 11ರಲ್ಲಿ. ಹಾಗಾಗಿ ಈ ರೀತಿಯಾಗಿ ನಮ್ಮ ಭಾರತ ತಂಡ ಕಡೆಯಿಂದ ಪ್ಲೇಯಿಂಗ್ 11ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಅನಿಸಿದ್ರೆ ಡೇಂಜರ್ ಆದಂಥ ಆಟಗಳು ರೆಡಿ ಮಾಡ್ಕೊಂಡಿದ್ದಾರೆ, ಯಾಕಂದರೆ ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಲೇಬೇಕು. ಯಾಕಂದರೆ ಮತ್ತೆ ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಹೋಗಬೇಕಾದ್ರೆ ಗೆಲ್ಲಬೇಕು ಅಂದರೆ ಇಲ್ಲಿ ಕೊನೆಯಲ್ಲಿ ಉಮೇಶ್ ಯಾದವ್ ಕೂಡ ಇರ್ತಾರೆ ಪ್ಲೇಯಿಂಗಿನಲ್ಲಿ. ಹಾಗೆಯೇ ಇವಾಗ ಬ್ಯಾಕಪ್ಗಾಗಿ ಯಾರ್ಯಾರಿದ್ದಾರೆ ಅಂದರೆ ಶ್ರೀಕರ್ ಭರತ್ ಅವರು ಇದ್ದಾರೆ, ಅದ್ಭುತವಾದಂಥ ಪ್ಲೇಯರು. ಆಸ್ ಎ ಕೀಪರ್ ಈಶಾನ್ ಕಿಶನ್ ಬದಲಿಗೆ ಕೀಪರ್ ಆಗ್ತಾರೆ. ಹಾಗೆ ಹರ್ಷದೀಪ್ ಸಿಂಗ್ ಇದ್ದಾರೆ, ಹಾಗೆಯೇ ಅದ್ಭುತವಾದ ಜೈಸ್ವಾಲ್ ಕೂಡ ಇದ್ದಾರೆ. ಯಾಕಂದರೆ ರೋಹಿತ್ ಶರ್ಮಾ ಅವರು ಕಡೆಗೆ ಹೋದರೆ ಜೈಸ್ವಾಲ್ ಕೂಡ ಇದ್ದಾರೆ. ಈಶಾನ್ ಕಿಶನ್ ಆಲ್ರೆಡಿ ಇಬ್ಬರಲ್ಲಿ ಒಬ್ಬರು ಯಾರೇ ಆಡ್ತಾರೆ ಪ್ಲೇಯಿಂಗಿನಲ್ಲಿ. ಹಾಗೆಯೇ ಅಕ್ಷರ್ ಪಟೇಲ್ ಅದ್ಭುತವಾದಂಥ ಆಟಗಾರ, ಮತ್ತು ಜೈದೇವ್ ಉನೇದ್ ಕಟ್ಟಿಸ್ತಿದ್ದಾರೆ. ಈ ಒಟ್ಟಾರೆಗೆ 5 ಆಟಗಾರರು ನಮ್ಮ ಭಾರತ ತಂಡಕ್ಕೆ ಬ್ಯಾಕಪ್ಗಾಗಿ ನಮ್ಮ ಭಾರತ ತಂಡದ ಒಂದು ಮುನ್ನಡೆಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾರಾದರೂ ಇಂಜುರಿ ಆದರೆ ಇವರಲ್ಲಿ ಒಂದು ಪ್ಲೇಯಿಂಗ್ ಎನ್ನುವಲ್ಲಿ ಬಂದರೂ ಬರ್ತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಮ್ಮ ಭಾರತ ತಂಡ ಕಡೆಯಿಂದ ಸ್ಕ್ವಾಡ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಕೂಡ ನಮ್ಮ ರೋಹಿತ್ ಶರ್ಮಾ ಅವರು ಈ ವೆಸ್ಟ್ ಇಂಡೀಸ್ ವಿರುದ್ಧ ಆಡಲು ಇನ್ನೂ ನಿರ್ಧಾರವಾಗಿಲ್ಲ, ಅವರಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಕೇಳಿ ಬರ್ತಾ ಇದೆ. ಅವ್ರು ಹೋದರೆ ಯಾರು ಓಪ್ನರ್ ಬರಲಿದ್ದಾರೆ ಎಂಬ ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನಡೆಯಲ್ಲಿ. ಬೈ ಬೈ, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.